ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತಿರುವನಂತಪುರದಿಂದ ಆಲಪ್ಪುಳ ಮೂಲಕ ಕಾಸರಗೋಡಿಗೆ ಸರ್ವಿಸ್ ನಡೆಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ಮಂಗಳೂರಿಗೆ ವಿಸ್ತರಣೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆ. ಕೇರಳ ಕರ್ನಾಟಕ ಕನ್ನಡ ಸಂಸ್ಕೃತಿ ಉತ್ಸವ 2024 ಕಾರ್ಯಕ್ರಮ ನುಳ್ಳಿಪ್ಪಾಡಿಯ ಕನ್ನಡ ಭವನ ಬಯಲು ರಂಗಮಂಟಪದಲ್ಲಿ. ಬೀರಂತಬೈಲು ಶ್ರೀ ಬೀರ್ನಾಳುವ ದೈವಸ್ಥಾನ ಬ್ರಹ್ಮಕಲಶೋತ್ಸವದ 34ನೇ ವಾರ್ಷಿಕೋತ್ಸವ ಹಾಗೂ ನಾಗಪ್ರತಿಷ್ಠೆಗೆ ಚಾಲನೆ. ರಂಜಾನ್ ಉಪವಾಸಕ್ಕಾಗಿರುವ ಸಿದ್ಧತೆ ಪೂರ್ಣಗೊಳಿಸಿದ್ದಾರೆ ಮುಸ್ಲಿಂ ಬಾಂಧವರು. 1 ತಿಂಗಳುಗಳ ಕಾಲ ಉಪವಾಸ ಆಚರಣೆ. ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಅಧ್ಯಾಪಕರ ವಿದಾಯಕೂಟ ಸಮಾರಂಭ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳಿಂಜದಲ್ಲಿ. ವಾರ್ತೆಗಳು ವಿವರವಾಗಿ. ತಿರುವನಂತಪುರದಿಂದ ಆಲಪ್ಪುಳ ಮೂಲಕ ಕಾಸರಗೋಡಿಗೆ ಸರ್ವಿಸ್ ನಡೆಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ಮಂಗಳೂರಿಗೆ ವಿಸ್ತರಿಸಲಾಗುವುದು. ಉದ್ಘಾಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೆರವೇರಿಸಲಿದ್ದಾರೆ. ತಿರುವನಂತಪುರದಿಂದ ಆಲಪ್ಪುಳ ಮೂಲಕ ಕಾಸರಗೋಡಿಗೆ ಸರ್ವಿಸ್ ನಡೆಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ಮಂಗಳೂರಿಗೆ ವಿಸ್ತರಿಸುವುದರ ಉದ್ಘಾಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಗಳವಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೆರವೇರಿಸಲಿದ್ದಾರೆ. ಉದ್ಘಾಟನಾ ದಿನದ ವಿಶೇಷ ಪ್ರಯಾಣಕ್ಕಾಗಿ ತಿರುವನಂತಪುರದಿಂದ ವಿಶೇಷ ರೈಲ್ ಮಂಗಳೂರಿಗೆ ತಲುಪಲಿದೆ. ವಿಶೇಷ ಗಣ್ಯರು ಸೇರಿದಂತೆ 900 ಮಂದಿಗೆ ಪಾಸ್ ನೀಡುವ ಮೂಲಕ ಮೊದಲ ಪ್ರಯಾಣವನ್ನು ಸಂಭ್ರಮಾಚರಣೆಯಾಗಿಸಲು ಸಿದ್ಧತೆ ನಡೆಸುತ್ತಿದೆ ರೈಲ್ವೆ. ಇದರೊಂದಿಗೆ ಪ್ರಾದೇಶಿಕ ಉತ್ಪನ್ನಗಳಿಗೆ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಆರಂಭಿಸಿದ ಒನ್ ಸ್ಟೇಷನ್ ಒನ್ ಯೋಜನೆ ವಿಸ್ತರಣೆ, ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಜನೌಷಧಿ ಮೆಡಿಕಲ್ ಶಾಪ್ಗಳನ್ನು ತೆರೆಯಲು ಮುಂತಾದ ವಿವಿಧ ರೈಲ್ವೆ ಯೋಜನೆಗಳ ಉದ್ಘಾಟನೆಯೂ ಇದರೊಂದಿಗೆ ನಡೆಯಲಿದೆ. ಕಾಸರಗೋಡಿನಿಂದ ಬೆಳಗ್ಗೆ 7 ಗಂಟೆಗೆ ಹೊರಟ ರೈಲು ಮಂಗಳೂರಿನಿಂದ ಬೆಳಗ್ಗೆ 6:25 ಹೊರಡಲಿದೆ. ಸಾಯಂಕಾಲ 4:05 ತಿರುವನಂತಪುರದಿಂದ ಹೊರಟು ರಾತ್ರಿ 12:40 ಮಂಗಳೂರು ತಲುಪಲಿದೆ. ಇತರೆ ನಿಲ್ದಾಣಗಳ ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನ್ಯೂಸ್ ಬ್ಯೂರೋ ಕಾಸರಗೋಡು. ಸೀತಮ್ಮ ಪುರುಷ ನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯ ಕನ್ನಡ ಭವನ ಪ್ರಕಾಶನದ ಆಶ್ರಯದಲ್ಲಿ ಪಿವಿ ಪ್ರದೀಪ್ ಕುಮಾರ್ ಸಾರಥ್ಯದ ಕಥಾಬಿಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಕಥಾಬಿಂದು ಪ್ರಕಾಶನ ಇದರ ಪ್ರಾಯೋಜಕತ್ವದಲ್ಲಿ ಕೇರಳ ಕರ್ನಾಟಕ ಕನ್ನಡ ಸಂಸ್ಕೃತಿ ಉತ್ಸವ 2024 ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ನುಳ್ಳಿಪ್ಪಾಡಿಯ ಕನ್ನಡ ಭವನ ಬಯಲು ರಂಗಮಂಟಪದಲ್ಲಾಗಿತ್ತು ಕಾರ್ಯಕ್ರಮ. ಸೀತಮ್ಮ ಪುರುಷ ನಾಯಕ ಸ್ಮಾರಕ ಕನ್ನಡ ಭವನ ಮತ್ತು ಗ್ರಂಥಾಲಯ ಕನ್ನಡ ಭವನ ಪ್ರಕಾಶನದ ಆಶ್ರಯದಲ್ಲಿ ಪಿವಿ ಪ್ರದೀಪ್ ಕುಮಾರ್ ಸಾರಥ್ಯದ ಕಥಾಬಿಂದು ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಕಥಾಬಿಂದು ಪ್ರಕಾಶನದ ಪ್ರಾಯೋಜಕತ್ವದಲ್ಲಿ ಕೇರಳ ಕರ್ನಾಟಕ ಕನ್ನಡ ಸಂಸ್ಕೃತಿ ಉತ್ಸವ 2024 ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ನುಳ್ಳಿಪ್ಪಾಡಿಯ ಕನ್ನಡ ಭವನ ಬಯಲು ರಂಗಮಂಟಪದಲ್ಲಿ ನಡೆದ ಕಾರ್ಯಕ್ರಮವನ್ನು ಕೆಎನ್ ವೆಂಕಟರಮಣ ಹೊಳ್ಳ ಮತ್ತು ಪ್ರದೀಪ್ ಕುಮಾರ್ ಪಿವಿ ಜಂಟಿಯಾಗಿ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಹಿರಿಯ ಕವಿ ರಾಧಾಕೃಷ್ಣ ಕೆ ಉಳ್ಳೆತಡ್ಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಾಹಿತಿ ವಿಬಿ ಕುಳಮರುವ, ಕರ್ನಾಟಕ ಜಾನಪದ ಪರಿಷತ್ ಕೇರಳ ರಾಜ್ಯ ಘಟಕದ ಅಧ್ಯಕ್ಷ ಎಆರ್ ಸುಬ್ಬಯ್ಯಕಟ್ಟೆ, ಸಾಹಿತಿ ಕೊಳಚಪ್ಪೆ ಗೋವಿಂದ ಭಟ್ ಮುಖ್ಯ ಅತಿಥಿಯಾಗಿದ್ದರು. ಮನುಷ್ಯ ಹುಟ್ಟುವಾಗ ಬರೀ ಜಂತು, ಜನ್ಮನ ಜಾಯತೆ ಜಂತು ಅಂತ ಹಿರಿಯವರು ಹೇಳಿದ್ದಾರೆ. ಆಮೇಲೆ ಅವನು ಬೇರೆ ಬೇರೆ ಸಂಸ್ಕಾರಗಳಿಂದ ಮನುಷ್ಯನಾಗುತ್ತಾನೆ. ಇವತ್ತಿಲ್ಲಿ ಈ ಉತ್ಸವಕ್ಕೆ ಹೆಸರು ಕೊಟ್ಟಿದ್ದಾರೆ ಕೇರಳ ಕರ್ನಾಟಕ ಕನ್ನಡ ಸಂಸ್ಕೃತಿ ಉತ್ಸವ ಅಂತ. ಈ ಸಂಸ್ಕೃತಿ ಅಂದರೆ ಏನು? ಅದರ ನಿರ್ವಚನೆ ಏನು? ಸಂಸ್ಕೃತಿ ಅಂದರೆ ಮನುಷ್ಯ ಮೈಗೂಡಿಸಿಕೊಂಡು ಬಂದಿರುವಂತಹ ಒಳ್ಳೆಯ ಗುಣಗಳು ಯಾವುದಿದೆ ಅದೆಲ್ಲ ಸಂಸ್ಕೃತಿ. ಅದು ಸುಮ್ಮನೆ ಬರುವುದಿಲ್ಲ ನೋಡಿ, ಅದನ್ನು ಅಳವಡಿಸಿಕೊಳ್ಳಬೇಕಾದ್ರೆ ನಮ್ಮಲ್ಲಿ ಕೆಲವು ಯೋಗ್ಯತೆಗಳು ಬೇಕಾಗ್ತದೆ. ಅದು ಇದ್ರೆ ನಾವು ಒಳ್ಳೆ ಸಂಸ್ಕೃತಿವಂತರಾಗ್ತೇವೆ. ಇನ್ನು ಸುಲಭದಲ್ಲಿ ಹೇಳುವುದಿದ್ರೆ ಸಂಸ್ಕೃತಿ ಅಂದ್ರೆ ಭಾಷೆ ಮತ್ತೊಂದು ರೂಪ. ವಾಮನರಾವ್ ಬೇಕಲ್ ಸ್ವಾಗತಿಸಿ ವಿಶಾಲಾಕ್ಷ ಪುತ್ರಗಳ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಕವಯತ್ರಿ ರೇಖಾ ರೋಷನ್ ರವರ ಕವನ ಸಂಕಲನ ಗರಿಬಿಚ್ಚಿದ ಭಾವ ಕೃತಿ ಬಿಡುಗಡೆಗೊಳಿಸಲಾಯಿತು. ಸಾರಥಿ ಕಥಾಬಿಂದು ಪ್ರಕಾಶನದ ಸಾರಥಿಗೆ ಪುಸ್ತಕವನ್ನು ನೀಡಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಸಾಹಿತಿ ಬಿ ಸತ್ಯಪತಿ ಭಟ್ ಕೊಳಚಪ್ಪು ಅವರಿಗೆ ನಾಡೋಜ ಡಾಕ್ಟರ್ ಕಯ್ಯಾರ ರಾಷ್ಟ್ರೀಯ ಪ್ರಶಸ್ತಿ ನೀಡಲಾಯಿತು. ಪತ್ರಕರ್ತ ಕಿರುಚಿತ್ರ ನಿರ್ಮಾಪಕ ಇಆರ್ ವಿಶ್ವಕುಮಾರ್ ಹಾಗೂ ಶಿಕ್ಷಣ ತಜ್ಞೆ ಡಾಕ್ಟರ್ ಶೈಲಾ ಅವರಿಗೆ
ಕಥಾಬಿಂದು ಕನ್ನಡ ರತ್ನ ರಾಜ್ಯ ಪ್ರಶಸ್ತಿ 2024 ನೀಡಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಲ್ಪಟ್ಟ 20 ಅಧಿಕ ಮಂದಿಗೆ ಕನ್ನಡ ಪಯಸ್ವಿನಿ ಪ್ರಶಸ್ತಿ 2024 ನೀಡಿ ಗೌರವಿಸಲಾಯಿತು. ಕೆಎನ್ ವೆಂಕಟರಮಣ ಹೊಳ್ಳ ಹಾಗೂ ಹೊನ್ನೂರು ಅಲಿ ವಿಜಯನಗರ ಅವರಿಗೆ ಕನ್ನಡ ಭವನದ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಲಾಯಿತು. ಸುಭಾಷಿಣಿ ಚಂದ್ರ ಕನ್ನಟಿ ಪಾರೆ ಬೇಕೂರು ಮತ್ತು ರೇಖಾ ಸುದೇಶ್ ರಾವ್ ನೇತೃತ್ವದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಬೀರಂತಬೈಲು ಶ್ರೀ ಬೀರ್ನಾಳ್ವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ 34 ವಾರ್ಷಿಕೋತ್ಸವ ಹಾಗೂ ನಾಗಪ್ರತಿಷ್ಠೆಗೆ ಚಾಲನೆ ದೊರಕಿತು. ಹಲವಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ಕಾವುಮಠ ವಿಷ್ಣು ಪ್ರಕಾಶ್ ತಂತ್ರಿಯವರ ನಿರ್ದೇಶನದಲ್ಲಿ ಬೀರಂತಬೈಲು ಶ್ರೀ ಬೀರ್ನಾಳ್ವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ 34 ವಾರ್ಷಿಕೋತ್ಸವ ಹಾಗೂ ನಾಗಪ್ರತಿಷ್ಠೆಗೆ ಚಾಲನೆ ದೊರಕಿತು. ಬೆಳಗ್ಗೆ ಗಣಪತಿ ಹೋಮ, ವೆಂಕಟರಮಣ ದೇವರ ಮುಡಿಪು ಪೂಜೆ ನಡೆಯಿತು. ಸಾಮೂಹಿಕ ಸತ್ಯನಾರಾಯಣ ಪೂಜೆಯು ನಡೆಯಿತು. ಸತ್ಯನಾರಾಯಣ ಪೂಜೆಯನ್ನು ಗೋಪಾಲ ಅಡಿಗ ಸೂರ್ಲು ಹಾಗೂ ಕಥಾಶ್ರವಣವನ್ನು ಸುಧಾಕರ್ ಕೋಟ ಕುಂಜತ್ತಾಯ ನಡೆಸಿಕೊಟ್ಟರು. ಹಡಗಡೆ ಪೈಸವಂಗಾರಿತ್ತುದರ ಆ ಹಡಗಡೆ ಚಪ್ಪುಗಳ ಬೂರುಗಳ ಉಂಡು ಒಂದು ಪಣ್ಣ ಆ ಸುಳ್ಳು ಪಾತ್ರೆಗಳ ಎಂಕಡೆ ಕ್ಷಮೆ ಕೊರಡು ಎಂಕಳ ಸರ್ವ ಅಪರಾಧ ಲಕ್ಷ್ಮಿ ಕೊಡು ಒಂದು ಬಂದು ರಡ್ಡು ಜನರ ಅಡ್ಡಬೋದು ಬಂಡೆ ಅಪ್ಪಗ ಸನ್ಯಾಸಿ ರೂಪಡತ್ತಿನ ಸತ್ಯನಾರಾಯಣ ದೇವರ ಪಂಪಿರು ಸಾಧು ವೈಶ್ಯ ಈಯನ್ನ ಪೂಜೆನೆ ಇನ್ನೇ ಮಳಪೆ ಎಲ್ಲ ಮಳಪೆ ಎಲ್ಲ ಅಂಗಿ ಮಳಪೆ ಅಂತ ಬಣದು ಕಾಲ ಹರಣಮಂತ ಅಪರಾಹ್ನ ಮಹಾಪೂಜೆ, ಬೀರ್ನಾಳ್ವ ದೈವಕ್ಕೆ ಮಹಾಪೂಜೆ, ಸಾಮೂಹಿಕ ತಂಬಿಲ ಹಾಗೂ ಪ್ರಸಾದ ವಿತರಣೆ ನಡೆಯಿತು. ಅನ್ನಸಂತರ್ಪಣೆ ಏರ್ಪಡಿಸಲಾಯಿತು. ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಮಾರ್ಚ್ 13 ಸಮಾಪನಗೊಳ್ಳಲಿದೆ. ಹಲವಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪ್ರಪಂಚದಾದ್ಯಂತ ರಂಜಾನ್ ಉಪವಾಸಕ್ಕಾಗಿರುವ ಸಿದ್ಧತೆ ಪೂರ್ಣಗೊಳಿಸಿದ್ದಾರೆ ಮುಸ್ಲಿಂ ಬಾಂಧವರು. 1 ಕಾಲ ನಡೆಯುವ ಉಪವಾಸ ಆಚರಣೆಗೆ ಸಿದ್ಧತೆ. ರಂಜಾನ್ ಉಪವಾಸಕ್ಕಾಗಿ ಪ್ರಪಂಚದಾದ್ಯಂತ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದ್ದಾರೆ ಮುಸ್ಲಿಂ ಬಾಂಧವರು. ಬೆಳಗ್ಗಿನ ಸಮಯದಲ್ಲಿ ಉಪವಾಸ ಮಾಡಿ ಆಹಾರವನ್ನು ತ್ಯಜಿಸಿ ಪರಮಾತ್ಮನಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. 1 ಕಾಲ ಈ ಉಪವಾಸ ಆಚರಿಸಲಾಗುತ್ತದೆ. ಮಸೀದಿಗಳು, ಮನೆಗಳನ್ನು ಸ್ವಚ್ಛಗೊಳಿಸುವ ಮತ್ತು ನವೀಕರಿಸುವ ಮೂಲಕ ಉಪವಾಸದ ಸಿದ್ಧತೆಗಳು ಪೂರ್ಣಗೊಂಡಿವೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಅಧ್ಯಾಪಕರ ವಿದಾಯಕೂಟ ಸಮಾರಂಭ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳಿಂಜದಲ್ಲಿ ನಡೆಯಿತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶಾಮಿನಾ ಟೀಚರ್ ಉದ್ಘಾಟಿಸಿದರು. ಮುಳಿಂಜ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಅಧ್ಯಾಪಕರ ವಿದಾಯಕೂಟ ಸಮಾರಂಭ ನಡೆಯಿತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಶಾಮಿನಾ ಟೀಚರ್ ಉದ್ಘಾಟಿಸಿದರು. ಉಪಜಿಲ್ಲಾ ವಿದ್ಯಾಧಿಕಾರಿ ಕೃಷ್ಣಮೂರ್ತಿ ಎಂಎಸ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಶಿಕ್ಷಣ ಉಪನಿರ್ದೇಶಕ ನಂದಿಕೇಶನನ್, ಜಿಲ್ಲಾ ವಿದ್ಯಾಧಿಕಾರಿ ದಿನೇಶನ್ ವಿ ಮುಖ್ಯ ಅತಿಥಿಯಾಗಿದ್ದರು. ಕಾಸರಗೋಡು ಉಪಜಿಲ್ಲಾ ವಿದ್ಯಾಧಿಕಾರಿ ಅಗಸ್ಟಿನ್ ಬರ್ನಾಡ್,
ಡಾಕ್ಟರ್ ವಿನೋದ್ ಪೆರುಂಬಳ, ಶ್ಯಾಮ್ ಭಟ್, ಜಾಯ್ ಜಿ, ಜಿತೇಂದ್ರ ಎಸ್ಎಚ್, ಚಿತ್ರಾವತಿ ಹಾಗೂ ವಿವಿಧ ಅಧ್ಯಾಪಕ ಸಂಘಟನಾ ಪ್ರತಿನಿಧಿಗಳು ಶುಭ ಹಾರೈಸಿದರು. ಮಂಜೇಶ್ವರ ಉಪಜಿಲ್ಲೆಯ ಎಲ್ಪಿ ಹಾಗೂ ಯುಪಿ ವಿಭಾಗದಲ್ಲಿ ನಿವೃತ್ತರಾಗುತ್ತಿರುವ 7 ಮುಖ್ಯೋಪಾಧ್ಯಾಯರಿಗೆ, 9 ಅಧ್ಯಾಪಕರಿಗೆ, 1 ಸಿಬ್ಬಂದಿ ಹಾಗೂ ಉಪಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ನಂದಿಕೇಶನ್ ಎನ್ ಅವರಿಗೆ ವಿದಾಯಕೂಟವನ್ನು ಏರ್ಪಡಿಸಲಾಯಿತು. ಸಂಘಟಕ ಸಮಿತಿ ಕಾರ್ಯದರ್ಶಿ ವಿಮಲ್ ಅಡಿಯೋಡಿ ಸ್ವಾಗತಿಸಿ ಕಾರ್ಯಕ್ರಮ ಸಮಿತಿ ಕಾರ್ಯದರ್ಶಿ ಇಸ್ಮಾಯಿಲ್ ಮಾಸ್ಟರ್ ನಿರೂಪಿಸಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಶ್ರೀ ಶಾರದಾ ಮರಾಠಿ ಸಮಾಜ ಸೇವಾ ಸಂಘ ಪೆರ್ಲಾ, ಶಾರದಾ ಮರಾಠಿ ಮಹಿಳಾ ವೇದಿಕೆ ಪೆರ್ಲಾ, ಶಾರದಾ ಮರಾಠಿ ಚಾರಿಟೇಬಲ್ ಟ್ರಸ್ಟ್ನ ಸಹಯೋಗದೊಂದಿಗೆ ವಿಶ್ವ ಮಹಿಳಾ ದಿನಾಚರಣೆ ನಡೆಸಲಾಯಿತು. ಬಜಕೂಳು ಮರಾಠಿ ಬೋರ್ಡಿಂಗ್ ಹಾಲ್ನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಶ್ರೀ ಶಾರದಾ ಮರಾಠಿ ಸಮಾಜ ಸೇವಾ ಸಂಘ ಪೆರ್ಲಾ, ಶಾರದಾ ಮರಾಠಿ ಮಹಿಳಾ ವೇದಿಕೆ ಪೆರ್ಲಾ, ಶಾರದಾ ಮರಾಠಿ ಚಾರಿಟೇಬಲ್ ಟ್ರಸ್ಟ್ನ ಸಹಯೋಗದೊಂದಿಗೆ ವಿಶ್ವ ಮಹಿಳಾ ದಿನಾಚರಣೆ ಪೆರ್ಲದ ಬಜಕೂಳಿನಲ್ಲಿರುವ ಮರಾಠಿ ಬೋರ್ಡಿಂಗ್ ಹಾಲ್ನಲ್ಲಿ ಜರುಗಿತು. ನೆಟ್ಪಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಗೀತಾ ನೆಟ್ಪಳ್ಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಾರದಾ ಮರಾಠಿ ಮಹಿಳಾ ವೇದಿಕೆ ಅಧ್ಯಕ್ಷೆ ವಾರಿಜಾ ಅಡ್ಡೆನಡ್ಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಮಣಿಪಾಲ್ ಮಾಹೆ ಕಂಪ್ಯೂಟರ್ ಡಾಟಾ ಸೈನ್ಸ್ ಇಲಾಖೆಯ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ರಶ್ಮಿ ಎಂ ಮುಖ್ಯ ಅತಿಥಿಗಳಾಗಿದ್ದರು. ಬದಿಯಡ್ಕ ಗ್ರಾಮ ಪಂಚಾಯತ್ ಮಾಜಿ ಎಸ್ಟಿ ಪ್ರಮೋಟರ್ ಶಾರದಾ, ಶಾರದಾ ಮರಾಠಿ ಮಹಿಳಾ ವೇದಿಕೆ ಮಾಜಿ ಅಧ್ಯಕ್ಷೆ ಪುಷ್ಪ ಅಮೆಕ್ಕಳ, ಎಣ್ಮಕಜೆ ಗ್ರಾಮ ಪಂಚಾಯತ್ ಸದಸ್ಯೆ ಉಷಾ ಗಣೇಶ್, ಶ್ರೀ ಶಾರದಾ ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಬಾಲಕೃಷ್ಣ ನಾಯಕ್ ಬಾರಿಕಾಡ್, ಶಾರದಾ ಮರಾಠಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಬಿಜಿ ನಾಯಕ್ ಮೊದಲಾದವರು ಸಭೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಿಳಾ ಸಾಧಕಿಯರಾದ ನಾಟಿ ವೈದ್ಯೆ ಕಮಲಾ ಪಾಲೆದಮೂಲೆ ಬಾಯರ್ ಹಾಗೂ ಪ್ರಥಮ ಎಸ್ಟಿ ಆಟೋ ಚಾಲಕಿ ಗೀತಾ ಆರ್ಲಪದವ್ ಅವರನ್ನು ಸನ್ಮಾನಿಸಲಾಯಿತು. ಮಹಿಳೆಯರಿಗಾಗಿ ಏರ್ಪಡಿಸಿದ ಆಟೋಟ ಸ್ಪರ್ಧೆಗಳ ಬಹುಮಾನವನ್ನು ವಿತರಿಸಲಾಯಿತು. ಮಹಿಳಾ ವೇದಿಕೆಯ ಕಾರ್ಯದರ್ಶಿ ರತ್ನಾವತಿ ಸ್ವಾಗತಿಸಿ ಸದಸ್ಯೆ ಗೋಪಿಕೃಷ್ಣ ಬದಿಯಡ್ಕ ಧನ್ಯವಾದವಿತ್ತರು. ಕುಸುಮಾವತಿ ಮತ್ತು ಭವಾನಿ ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ತುಮಿಳುನಾಡು ಅರಬ್ ರೈಡರ್ಸ್ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ಇವರ ಜಂಟಿ ಸಹಯೋಗದೊಂದಿಗೆ ಎನೆಪೋಯ ರಕ್ತ ನಿಧಿ ದೇರಳಕಟ್ಟೆಯವರ ಸಹಕಾರದೊಂದಿಗೆ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು. ಖತೀಬ್ ಅಬ್ದುಲ್ ರವೂಫ್ ನಿಜಾಮಿ ಉದ್ಘಾಟಿಸಿದರು. ತುಮಿನಾಡು ಸಿರಾಜುಲ್ ಇಸ್ಲಾಂ ಮದ್ರಸಾ ಸಭಾಂಗಣದಲ್ಲಿ ನಡೆದ ಶಿಬಿರವನ್ನು ಅಲ್ಫತಾ ಜುಮಾ ಮಸೀದಿ ಖತೀಬ್ ಅಬ್ದುಲ್ ರವೂಫ್ ನಿಜಾಮಿ ಉದ್ಘಾಟಿಸಿದರು. ಮೊಹಮ್ಮದ್ ಅಶ್ರಫ್ ಅಧ್ಯಕ್ಷತೆ ವಹಿಸಿದ್ದರು. ಅಬ್ದುಲ್ ಖಾದರ್ ಮೊದಲ ರಕ್ತದಾನವನ್ನು ನೀಡಿದರು. ಈ ಸಂದರ್ಭ ತನ್ವೀರ್, ಸಿದ್ದಿಕ್ ತಂಗಳ್, ಹಾಶಿಕ್, ಅನ್ವರ್, ಹನೀಫ್ ನೆಸ್ಟ್ ಗ್ಯಾಲರಿ, ಸಮೀರ್, ಕೆಎಂ ಅಬ್ದುಲ್ ಖಾದರ್, ಹನೀಫ್ ಬಾಪನ್ ಕುಂಜಿ, ಹನೀಫ್ ಏಜೆಸ್, ಇಲಿಯಾಸ್ ತುಮಿನಾಡು, ಇಸ್ಮಾಯಿಲ್ ಪುತ್ತುಬಾಬ ಸೇರಿದಂತೆ ಹಲವು ಪ್ರಮುಖರು ಪಾಲ್ಗೊಂಡರು. ಸಿದ್ದಿಕ್ ತಂಗಳ್ ಸ್ವಾಗತಿಸಿ ತನ್ವೀರ್ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ನಾಡಿನ ಹೆಮ್ಮೆಯಾದ ಪ್ರತಿಭೆಗಳನ್ನು ಉದಿನೂರು ಸುನ್ನಿ ಸೆಂಟರ್ನಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ಅಮಾನಿ ಪದವಿ ಪಡೆದವರಿಗೂ ಸಣ್ಣ ಪ್ರಾಯದಲ್ಲೇ ಕುರಾನ್ ಕಂಠಪಾಠ ಮಾಡಿದವರನ್ನಾಗಿದೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿರುವುದು. ನಾಡಿನ ಹೆಮ್ಮೆಯಾದ ಪ್ರತಿಭೆಗಳನ್ನು ಉದಿನೂರು ಸುನ್ನಿ ಸೆಂಟರ್ನಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ಅಮಾನಿ ಪದವಿ ಪಡೆದವರಿಗೂ ಸಣ್ಣ ಪ್ರಾಯದಲ್ಲೇ ಕುರಾನ್ ಕಂಠಪಾಠ ಮಾಡಿದವರನ್ನಾಗಿದೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿರುವುದು. ತಾಳಿಪರಂ ಜಾಮಿಯಾ ಅಲ್ ಮಕಾರಿಲ್ನಲ್ಲಿ ಇಸ್ಲಾಮಿಕ್ ಪಠಣ ಪೂರ್ಣಗೊಳಿಸಿ ಅಮಾನಿ ಪದವಿ ಪಡೆದ ಉದಿನೂರಿನ ಹಾಫಿಲ್ ಮೊಹಮ್ಮದ್ ಬಿಲಾಲ್, ಎಜಿ ಮೊಹಮ್ಮದ್ ಶಾಮಿಲ್ ಎಂಬಿವರನ್ನು ಕೈದರ್ಕಾಡ್ ತರ್ಬಿಯಾ ಅಕಾಡೆಮಿಯಿಂದ ಹಾಫಿಲ್ ಪದವಿ ಪಡೆದಿರುವ ಸಿ ಅಹಮದ್ ನಿಗೆಯಾಗಿದೆ ಉದಿನೂರು ಸುನ್ನಿ ಸೆಂಟರ್ನಲ್ಲಿ ಸನ್ಮಾನಿಸಿರುವುದು. ಕೇರಳ ಮುಸ್ಲಿಂ ಜಮಾತ್ ಎಸ್ವೈಎಸ್ ಎಸ್ಎಸ್ಎಫ್ ಸಂಘಟನೆಗಳ ಉದಿನೂರು ಯೂನಿಟ್ ಕಮಿಟಿ ನೇತೃತ್ವದಲ್ಲಿ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಯಿತು. ಹಾಫಿಲ್ ಮೊಹಮ್ಮದ್ ಬಿಲಾಲ್ ಅಮಾನಿಗೆ ಇರುವ ಉಡುಗೊರೆ, ಸಮಾಜ ಸೇವಕ ಅಬ್ದುಲ್ ಕರೀಂ ಹಾಗೂ ಹಾಫಿಲ್ ಸಿ ಅಹಮದ್ಗೆ ಇರುವ ಉಡುಗೊರೆ ದುಬೈ ವ್ಯಾಪಾರಿ ವಿಎನ್ ರಶೀದ್ ನೀಡಿದರು. ಅಮಾನಿ ಪದವಿ ಪಡೆದ ಎಜಿ ಮೊಹಮ್ಮದ್ ಶಾಮಿಲ್ಗೆ ಜಾಮಿಯಾ ಅಲ್ ಮಕರ್ ಮುದರಿಸ್ ಎಜಿ ಮೊಹಮ್ಮದ್ ಅನ್ವರಿ ಉಡುಗೊರೆ ನೀಡಿದರು. ಆಧ್ಯಾತ್ಮಿಕ ಸಭೆಗೆ ಉದಿನೂರು ತಾಜುಲ್ ಉಲಮಾ ಸುನ್ನಿ ಮದ್ರಸಾ ಪ್ರಧಾನಾಧ್ಯಾಪಕ ನಿಸಾರ್ ಮಿಸ್ಬಹಿ ಮಾವಿಲಾಡಂ ನೇತೃತ್ವ ವಹಿಸಿದ್ದರು. ಸನ್ಮಾನ ಸಮಾರಂಭವನ್ನು ಮೊಹಮ್ಮದ್ ಸಾದಿ ವೆಳ್ಳಪು ಉದ್ಘಾಟಿಸಿದರು. ವಿಟಿ ಮೊಹಮ್ಮದ್ ಅಲಿ ಭಾಗವಿ ಅಧ್ಯಕ್ಷತೆ ವಹಿಸಿದ್ದರು. ಟಿ ಅಬ್ದುಲ್ಲಾ ಮಾಸ್ಟರ್, ಟಿಪಿ ಅಬ್ದುಲ್ ಸಲಾಂ ಹಾಜಿ ಎಂಬಿವರು ಸಂಸ್ಮರಣಾ ಉಪನ್ಯಾಸ ನೀಡಿದರು. ಕೆಕೆ ನೌಫಲ್ ಸಾದಿ, ಹುಸೇನ್ ಸಕಾಫಿ, ಎಜಿ ತಾಜುದ್ದೀನ್ ಮೌಲ್ವಿ, ಎಂಟಿಪಿ ಅಬೂಬಕರ್ ಮೌಲ್ವಿ ಮುಂತಾದವರು ಮಾತನಾಡಿದರು. ಉದಿನೂರು ಯುನಿಕ್ ಎಜುಕಾಮ್ ಸೆಂಟರ್ ಡೈರೆಕ್ಟರ್ ಬೋರ್ಡ್ ಸದಸ್ಯ ಅಗಲಿದ ಎನ್ಎಂ ಅಬ್ದುಲ್ ಕರೀಂ ಹಾಜಿಯವರ ಸಂಸ್ಮರಣೆಯೂ ನಡೆಯಿತು. ನ್ಯೂಸ್ ಬ್ಯೂರೋ ಚೆರ್ವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಿರುವನಂತಪುರದಿಂದ ಆಲಪ್ಪುಳ ಮೂಲಕ ಕಾಸರಗೋಡಿಗೆ ಸರ್ವಿಸ್ ನಡೆಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ಮಂಗಳೂರಿಗೆ ವಿಸ್ತರಣೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆ. ಕೇರಳ
ಕರ್ನಾಟಕ ಕನ್ನಡ ಸಂಸ್ಕೃತಿ ಉತ್ಸವ 2024 ಕಾರ್ಯಕ್ರಮ ನುಳ್ಳಿಪ್ಪಾಡಿಯ ಕನ್ನಡ ಭವನ ಬಯಲು ರಂಗಮಂಟಪದಲ್ಲಿ. ಬೀರಂತಬೈಲು ಶ್ರೀ ಬೀರ್ನಾಳುವ ದೈವಸ್ಥಾನ ಬ್ರಹ್ಮಕಲಶೋತ್ಸವದ 34ನೇ ವಾರ್ಷಿಕೋತ್ಸವ ಹಾಗೂ ನಾಗಪ್ರತಿಷ್ಠೆಗೆ ಚಾಲನೆ. ರಂಜಾನ್ ಉಪವಾಸಕ್ಕಾಗಿರುವ ಸಿದ್ಧತೆ ಪೂರ್ಣಗೊಳಿಸಿದ್ದಾರೆ ಮುಸ್ಲಿಂ ಬಾಂಧವರು. 1 ತಿಂಗಳುಗಳ ಕಾಲ ಉಪವಾಸ ಆಚರಣೆ. ಮಂಜೇಶ್ವರ ಉಪಜಿಲ್ಲಾ ಮಟ್ಟದ ಅಧ್ಯಾಪಕರ ವಿದಾಯಕೂಟ ಸಮಾರಂಭ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳಿಂಜದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.